ದೂರ ಕತ್ತಲ ದಾರಿನಾಗೆ ಬಂದೆ. ಜಿತದ ಬದುಕೆ ಶಾಶ್ವತ ನನಗೆಂದು ತಿಳಿದೆ. ಬಾಳಿನ ಬಾನಲ್ಲಿ ಮೂಡಿದ ಅಕ್ಷರ ದೀಪ ಬೆಳಗೈತೆ ಬಾಳನ್ನ ನೀಡೈತೆ ಅರಿವನ್ನ. ಹೊಸ ಬೆಳಕ ನೀಡೈತೆ ತಂದೈತೆ ಹೊಸ ಪುಳಕ. ಪಡೆದಿರುವ ಬೆಳಕನ್ನ ಹಂಚೋಣ ಬಾರಣ್ಣ. ಅಕ್ಷರ ದೀಪ ಹಚ್ಚೋಣ ನಡೆಯಲಿ ನಮ್ಮಿ ಆಂದೋಲನ. ಒಳ್ಳೆ ಮಾತಾಡಿದೆ ಲಕ್ಷ್ಮವ್ವ, ನೀನೀಗ ಬಿಡುನಾಗ ಮಾಡ್ತಿರೋ ಕೆಲಸ ಒಪ್ಕೊಳ್ಳೋಂಥದ್ದೇ. ಆದ್ರೆ ಈ ರೀತಿ ಕ್ವಾರನಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಕಲ್ಸೋದಕ್ಕಿಂತ ಹಳ್ಳಿ ಜನರಿಗೆಲ್ಲ ಕಲ್ಸಿದ್ರೆ ನಿನ್ನ ಶ್ರಮದಿಂದ ಹೆಚ್ಚು ಜನಕ್ಕೆ ಉಪಯೋಗ ಆಗುತ್ತೆ ಅಲ್ವಾ? ಅವ್ವ, ಎಲ್ಲಾರ್ಗು ಹೇಳ್ಕೊಡೋ ಅಷ್ಟು ಬುದ್ಧಿ ನನ್ಗೆ ಎಲ್ಲ ಐತವ್ವ. ಎಲ್ಲಕ್ಕಿಂತ ಮುಖ್ಯವಾದ್ದು ನಿನ್ನ ಹತ್ರ ಐತೆ ಲಕ್ಷ್ಮವ್ವ, ಅದೇ ಗುರಿ ಸಾಧಿಸೋ ಮನ್ಸು. ನೀವು ಬಾಳ್ವೆ ಮಾಡಿದೀರಾ, ನಿಮ್ ತಾತ ಮುತ್ತಾತ ಎಲ್ರು ಬಾಳ್ವೆ ಮಾಡವ್ರೆ, ಇವಾಗ ನಾವು ಬಾಳ್ವೆ ಮಾಡ್ತಾ ಇದೀವಿ. ಆದ್ರೆ ಎಂತ ಬಾಳ್ವೆ ಮಾಡ್ತಾ ಇದೀವಿ? ಈ ಪ್ರಪಂಚ ಹೆಂಗೈತೆ, ಅದ್ರಾಗ ಏನೇನ್ ನಡೀತೈತೆ, ಇದ್ ಯಾವ್ದು ತಿಳಿಯಕೆ ಇಲ್ಲ ನಮ್ಗೆ. ಎಲ್ರು ಕಲಿತಾ ಕುಂತ್ರೆ ಕೋರಿಯಾಗ ದುಡಿಯೋರು ಯಾರವ? ಅಪ್ಪಯ್ಯ, ದುಡಿಯೋದಕ್ಕೂ ಕಲಿಯೋದಕ್ಕೂ ಏನ್ ಸಂಬಂಧ? ದುಡಿಯುವಾಗ ದುಡ್ತಾ, ಕಲಿಯುವಾಗ ಕಲಿತಾ. ನಿನ್ನೆ ಪಂಚಾಯತಿ ಆಫೀಸ್ಗೆ ಸಾಕ್ಷೃತಿ ಅವ್ರು ಬಂದಿದ್ರಂತೆ. ನಮ್ ಪಂಚಾಯತಿನಾಗೆ ಒಂದು ಕಲಿಕಾ ಕೇಂದ್ರ ತೆಗಿತಾರಂತೆ. ಅವ್ವ, ಅವ್ರನ್ನ ನಾಳೆ ಸಂಜೆ ಬರಕ್ ಹೇಳವಳೆ. ನಾನು ಅವತ್ತಿ ಹೇಳಿಲ್ಲ ಬುದ್ಧಿ ಇದು ಹಿಂಗೆ ಆಗುತ್ತೆ ಅಂತ. ನೀವು ಸುಮ್ನೆ ಹೆದರ್ಕೊಂಡ್ಬಿಟ್ಟಿ, ಈಗ ನೋಡಿ ನಾ ಹೇಳ್ದಂಗೆ ಆತು. ಅದೇನು ಹಸಿ ಬಿಡಿಸಿ ಹೇಳ. ಅದೇ ಬುದ್ಧಿ, ಕಲಿಕಾ ಕೇಂದ್ರಕ್ಕೆ ಬರೋ ಸಂಖ್ಯೆ ಕಡಿಮೆ ಆಗವ್ರಂತೆ. ಇದೇನ್ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದೆ. ಇಷ್ಟವಾದವ್ರು ಓದ್ತಾರೆ, ಕಷ್ಟವಾದವ್ರು ಬಿಡ್ತಾರೆ, ಅದನ್ನ ಕಟ್ಕೊಂಡು ನಿಂಗೇನು ಅಂತ. ಅದೇ ಹಳ್ಳಿಯವರೆಲ್ಲ ಕಲಿಕ್ ಹೋಯ್ತಾರ ಅಂತ ಬುದ್ಧಿಯವ್ರು ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ. ಸರಿ, ಏಳು ಜನ ಅವ್ರಂತೆ? ಒಂದು ಕೈನಾಗ ಎಣಿಸ್ಬೋದು, ಐದ್ ಜನ ಅವ್ರೆ. ಇನ್ನು ಹೋಯ್ತಾ ಹೋಯ್ತಾ ಅದು ಗೊತ್ತಾನೆ. ಏ ಬರ್ಮ, ನಾನ್ ಏನೋ ಅನ್ಕೊಂಡಿದ್ದೆ ಕಂಡ್ಲ, ನಿನ್ ತಲೆಯಾಗ ಹೊಸಿ ಬುದ್ಧಿ ಐತ ಕಂಡ್ಲ. ನಡೀರಿ ಈರಣ್ಣ ಮನೆಗೆ ಹೋಗೋಣ, ಅಲ್ಲಿ ಒಂದು ನ್ಯಾಯ ಪಂಚಾಯತಿ ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಜನ ಕಾಯ್ತಿರ್ತಾರೆ. ಹಾ ಹೋಗ, ಬನ್ನಿ ಬನ್ನಿ. ಮಲ್ಲಿಗೆ ಹಳ್ಳಿಯ ಮಹಾಜನರೇ, ನಮ್ಮ ಜಿಲ್ಲೆಗೆ ಮುಂದುವರಿದ ಶಿಕ್ಷಣ ಕಾರ್ಯಕ್ರಮ ಬಂದಿದೆ. ಸುಮಾರು 2000 ಜನಸಂಖ್ಯೆಗೆ, ಅಂದ್ರೆ 2 ಅಥವಾ 3 ಹಳ್ಳಿಗೆ ಒಂದು ನಿರಂತರ ಶಿಕ್ಷಣ ಕೇಂದ್ರ ಪ್ರಾರಂಭ ಮಾಡೋ ಯೋಜನೆ ಇದೆ. ಒಂದು ಹಳ್ಳಿಯ ಸರ್ವತೋಮುಖ ಬೆಳವಣಿಗೆ ಗಮನದಲ್ಲಿ ಇರಿಸಿಕೊಂಡು ರೂಪಿಸಿರೋ ಈ ಯೋಜನೆನ ಮಲ್ಲಿಗೆ ಹಳ್ಳಿಯ ಪಂಚಾಯಿತಿಯ 3 ಹಳ್ಳಿಗಳಲ್ಲಿ ಎಲ್ಲಿ ಸ್ಥಾಪಿಸಬೇಕು ಅನ್ನೋದು ತೀರ್ಮಾನ ಆಗಿಲ್ಲ. ಸಂಯೋಜಕ ಸಾಹೇಬ್ರೆ, ನಮ್ಮ ಹಳ್ಳಿ ಜನರ ಆಸೆ ಏನೈತೆ ಅಂದ್ರೆ ಆ ಕೇಂದ್ರನ ಇಲ್ಲೇ ಶುರು ಮಾಡಬೇಕು ಅಂತ. ಅಮ್ಮ, ಹಾಗೆ ಪ್ರಾರಂಭಿಸಬೇಕು ಅಂತಂದ್ರೆ ಆ ಹಳ್ಳಿಲಿ ಕಲಿಕೆ ಚುರುಕಾಗಿ ನಡೀತಾ ಇರಬೇಕು. ಸಾಹೇಬ್ರೆ, ನಮ್ಮ ಹಳ್ಳಿನಾಗೆ ಕಲಿಕೆ ಬಗ್ಗೆ ಆಸಕ್ತಿ ಐತೆ. ಏನು ತಿಳಿದಿಲ್ಲ ಅಜ್ಜಿ, ಅವಳು ತಮ್ಮ ಚೆನ್ನನ್ ಒತ್ತಾಸೆಯಿಂದ ಅಕ್ಷರ ಕಲ್ತವಳೆ. ಕ್ವಾರಿನಾಗೆ 7-8 ಜನರಿಗೆ ಅಕ್ಷರಾಭ್ಯಾಸ ಮಾಡ್ತಾಳೆ. ಹೌದೇನು? ನಮ್ ಸಾರ್ಧವ ಕಲಿಕೆ ಕೇಂದ್ರ ಶುರು ಮಾಡಿದ್ಮೇಲೆ ತುಂಬಾ ಜನ ಕಲಿಯಕ್ ಮನ್ಸ್ ಮಾಡೋರೆ. ದಿನಾ ಸಂಜೆ ಕಲಿಕೆ ಕೇಂದ್ರ ನಡೀತಾನೆ ಐತೆ. ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಸ್ವಯಂ ಪ್ರೇರಣೆಯಿಂದ ಕಲಿಕೆ ಪ್ರಾರಂಭಿಸಿರೋದು ಆರೋಗ್ಯಕಾರಿ ಬೆಳವಣಿಗೆ. ಸ್ವಾಮಿ, ಈ ನಿರಂತರ ಶಿಕ್ಷಣ ಕಲಿಕಾ ಕೇಂದ್ರ, ಇದ್ರ ಬಗ್ಗೆ ಹೊಸಿ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ಬಹು ಉಪಕಾರ ಆಗ್ತಿತ್ತೆ. ಖಂಡಿತ ಹೇಳ್ತೀನಿ. ಈ ಕೇಂದ್ರದಲ್ಲಿ ಹಲವಾರು ಚಟುವಟಿಕೆಗಳು, ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾನೆ ಇರಬೇಕು. ಅಕ್ಷರ ಜ್ಞಾನ ಇಲ್ಲದವರಿಗೆ ಓದೋದು ಬರೆಯೋದನ್ನ ಕಲಿಸೋದು, ಶಾಲೆಗೆ ಹೋಗದ ಮಕ್ಕಳಿಗೆ ಕಲಿಸಿ ಶಾಲೆಗೆ ಕಳಿಸೋ ವ್ಯವಸ್ಥೆ, ಹೊಸದಾಗಿ ಅಕ್ಷರ ಜ್ಞಾನ ಪಡೆದವರಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಪಡಿಸಿಕೊಳ್ಳೋದಕ್ಕೆ ಗ್ರಂಥಾಲಯ ವ್ಯವಸ್ಥೆ ಮಾಡೋದು, ಪ್ರತಿದಿನ ದಿನಪತ್ರಿಕೆಗಳನ್ನ ತರಿಸೋದು. ಇದಲ್ಲದೆ ನೀವು ಏನು ಕಸುಬು ಮಾಡ್ತಿದ್ದೀರೋ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಗತ್ಯವಾದ ತರಬೇತಿನ ನೀಡೋದು. ಸ್ವಾಮಿ, ಓದ್ತವರಿಗೆ ದುಡ್ಡಿಗಿಟ್ಟು ಸಾಲ ಗಿಲ್ಲ ಕೊಡ್ತಾರ? ಹಾ, ಸಾಲ ಕೊಟ್ರೆ ದುಡ್ಡನ್ನೆಲ್ಲ ನಿಯಂತ್ರ ಸಾರ ಸುರಿದು ಮೂಗಿ ಮಂಡ ಕುಡಿಯೋಣ ಅಂತ ಕುತ್ಕೊಳ್ಳ. ಸುಮ್ಕಿರಿ, ಅವನ್ ತಾವ್ ಏನ್ ಮಾತು ಏನು ಹೇಳ್ತಾವ್ರೆ ಕೇಳೋಣ. ನೋಡು, ಸಾಲ ಕೊಡ್ಬೇಕಂತ ಅವನ್ಗೆ. ಇದಲ್ಲದೆ
ಸರ್ಕಾರದ ಯೋಜನೆಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ, ಸಹಕಾರ ಸಂಘಗಳನ್ನು ಸ್ಥಾಪಿಸೋದು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸೋದು, ಹಳ್ಳಿಗಳಲ್ಲಿ ಕಲೆ ಮತ್ತು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸೋದು. ಹಂಗಾರೆ ನಮ್ಮ ನಾಟಕಕ್ಕೂ ಸಪೋರ್ಟ್ ಮಾಡ್ತೀರಾ? ಬರೀ ನಾಟಕ ಅಷ್ಟೇ ಅಲ್ಲ, ದೊಡ್ಡಾಟ ಆಡಿಸೋದು, ಸಣ್ಣಾಟ ಆಡಿಸೋದು, ಅಜ್ಜಿ ಕತೆ ಹೇಳಿಸೋದು, ಸೋಬಾನ್ ಗೀತೆ ಹಾಡಿಸೋದು, ಹೀಗೆ ಅಡಗಿರೋ ಎಲ್ಲ ಪ್ರತಿಭೆಗಳಿಗೂ ಅವಕಾಶ ಮಾಡಿಕೊಡೋದೇ ನಮ್ಮ ಈ ಕೇಂದ್ರದ ಗುರಿ. ಮತ್ತೆ ಸ್ವಾಮಿತರ ಶುರು ಮಾಡಬಿಡಿ. ಅಷ್ಟು ಅವಸರ ಮಾಡಿದ್ರೆ ಹೇಗೆ? ನಿರಂತರ ಶಿಕ್ಷಣ ಕೇಂದ್ರ ಸ್ಥಾಪಿಸೋದ್ರ ಬಗ್ಗೆ ಪಂಚಾಯಿತಿಯವರು ಸಭೆ ಸೇರಿ ತೀರ್ಮಾನ ತಗೋಬೇಕಲ್ವಾ? ಅದು ಅಲ್ಲದೆ ಇಬ್ರು ಪ್ರೇರಕರನ್ನ ಆರಿಸೋದಿಕ್ಕೆ ಗ್ರಾಮ ಶಿಕ್ಷಣ ಸಮಿತಿಯವರು ಸಭೆ ಸೇರಲೇಬೇಕು. ಇಷ್ಟೆಲ್ಲ ಏರ್ಪಾಡಾದ್ಮೇಲೆ ನಿಮ್ಮ ಹಳ್ಳಿಲಿ ನಿರಂತರ ಶಿಕ್ಷಣ ಕೇಂದ್ರ ಪ್ರಾರಂಭ ಮಾಡಬಹುದು. ಹಾಗಾದ್ರೆ ನಿರಂತರ ಶಿಕ್ಷಣ ಕಲಿಕಾ ಕೇಂದ್ರನ ನಮ್ಮೂರ್ನಾಗೆ ಪ್ರಾರಂಭಿಸ್ತೀರಾ? ಹೌದು, ನಿಮ್ಮ ಹಳ್ಳಿಯಲ್ಲಿ ನಡೆದ ಕಲಿಕಾ ಚಟುವಟಿಕೆ ಗಮನದಲ್ಲಿರಿಸಿಕೊಂಡ್ರೆ ನಿರಂತರ ಶಿಕ್ಷಣ ಕೇಂದ್ರ ಇಲ್ಲಿ ಸ್ಥಾಪಿಸೋದು ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಚೇರ್ಮನ್ ಸಾಹೇಬರು ತಕ್ಷಣ ಗ್ರಾಮ ಶಿಕ್ಷಣ ಸಮಿತಿ ಸಭೆ ಕರೆದ್ರೆ ಮುಂದಿನ ಕೆಲಸ ಸುಗಮವಾಗುತ್ತೆ. ಸರಿ ಸರ್, ಹಂಗೆ ಆಗಲಿ. ಇಷ್ಟರಲ್ಲೇ ಗ್ರಾಮ ಶಿಕ್ಷಣ ಸಮಿತಿ ಸಭೆನ ಕರಿತೀವಿ. ತಾವು ಖಂಡಿತ ಬರ್ತೀವಿ. ನೀವು ನಿಮ್ಮ ಕೆಲಸ ಶುರು ಮಾಡಿ, ನನ್ನ ಕೈಲಾಗಿ ಸಹಾಯನ ಖಂಡಿತ ಮಾಡಿ ಬರ್ತೀನಿ. ನಾಳೆ ತೋಟದ ಕಾಯಿ ಕೇಳಕ್ಕೆ ಸಿದ್ಧನೋ ನಾಲ ಕಾಳು ಬರೇಡು. ಸರಿ ಬುದ್ಧಿ. ಏನ್ಲ ಚೇರ್ಮನ್ ಸಾಕವ ಬಂದವಳೆ? ಎಲ್ಲವಳೆ? ಹೊರಗವಳೆ. ಯಾಕಂತ ಬಂದಿದ್ದು? ಅದೇನ ಗೊತ್ತಿಲ್ಲ ಕೆಂಚಣ್ಣ. ಸಾಕವ ನಿಂತವ ಹೇಳಿಲ್ವಾ? ಏ, ನಾನ್ ಬೆಳಿಗ್ಗೆನಲ್ಲಿ ಬರ್ಲಿಲ್ವಾ? ನಂತದ ಅವಳು ಏನು ಹೇಳಿಲ್ಲ. ಇದಪ್ಪ ಮಾತು, ಗಂಡನ್ರ ಮಧ್ಯೆ ಮುಚ್ಚು ಮರನ? ಗಂಡ ಹೆಂಡ್ರ ಮಧ್ಯೆ ಕೊಕ್ಕೆ ಇಟ್ಟಿಯ? ನಿನ್ನಂತ ಅಲ್ಲಿ ಹಾಳಾಗೋದು. ನಿಮ್ಮಿಬ್ರು ಜಗಳ ಸಾಕು, ಅವಳ ಒಳಗ್ ಬರೇಳ. ಮತ್ ನೋಡು ಬುದ್ಧಿ ಹೆಂಗ ಆಡ್ತಾರ ಅವನು. ಬನ್ನಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಇಷ್ಟು ದೂರ ಬಂದಿದ್ದು? ಏ, ನಾಳೆ ಗ್ರಾಮ ಶಿಕ್ಷಣ ಸಮಿತಿ ಸಭೆ ಐತಲ್ವಾ, ಅದಕ್ಕೆ ಬುದ್ಧಿ ಅವ್ರಿಗೆ ಯೋಳೋಗೋಣ ಅಂತ ಬಂದ್ವಿ. ಬುದ್ಧಿ, ತಾವು ಬಂದು ನಿಂತ್ಕೊಂಡು ಗ್ರಾಮ ಶಿಕ್ಷಣ ಸಮಿತಿ ಸಭೆನ ನಡ್ಸ್ಕೊಳ್ಬೇಕು ಅಂತ ಕೇಳ್ಕೊಂಡೋಗೋಣ ಅಂತ ಬಂದಿವಿ. ಸಂದಾಕಿದೆ, ಅಧ್ಯಕ್ಷರು ನೀನು, ಬುದ್ಧಿಯವರು ಜುಜುಬಿ ಸದಸ್ಯರು. ಆ ಮರ್ವಾದಿ ಜಾಗಕ್ಕೆ ಯಾಕೆ ಬರಬೇಕು ಅಂತೀನಿ? ಸುಮ್ಕಿರು, ಮರ್ವಾದಿ ಕೊಟ್ಟು ಕರಿತಾ ಇಲ್ವಾ? ನಿಂದೇನು ಕೌಂಟು ಮಧ್ಯ? ಸಗಣಿಗೊಂದು ಬೆಳ್ಳಿ ಸಾಕ್ಷಿಯನ್ನೇ ಏನ್ರು ಮಾಡಿದ್ದಕ್ಕೆಲ್ಲ ಹೂ ಅನ್ಕೊಂಡ್ ಬಂತಾನೆ. ಈ ಊರಿಗೆಲ್ಲ ನಮ್ ಬುದ್ಧಿಯವರ ಬೇಕು. ಆ ಬುದ್ಧಿಯವ್ರಿಗೆ ಹೇಳದೆ ಹೇಗೆ ಗ್ರಾಮ ಸಭೆ ಕರೆದ್ರು ಅಂತೀನಿ? ಬರ್ಮಣ್ಣ, ಅದ್ ಯಾಕಂಗೆ ಎಗರಾಡಿಯಾ? ಸಾಕ್ಷರತಾ ಸಮಿತಿಯವರು ಗ್ರಾಮ ಪಂಚಾಯತಿ ಆಫೀಸಿಗೆ ಬಂದು ನಿಮ್ಮ ಊರ್ನಾಗೆ ಒಂದು ನಿರಂತರ ಶಿಕ್ಷಣ ಕಲಿಕಾ ಕೇಂದ್ರ ತೆಗಿತೀವಿ ಅಂತ ಹೇಳವ್ರೆ. ಅದರಿಂದ ಹಳ್ಳಿಗೆ ಒಳ್ಳೇದಾಗ್ತೈತೆ, ಹಳ್ಳಿಗೆ ಒಳ್ಳೇದಾಗ್ತೈತೆ ಅನ್ನೋ ಇಸಿಯಕ್ಕೆ ಸಾಹುಕಾರರು ಬೇಡ ಅನ್ನಕ್ಕಿಲ್ಲ. ಅದಕ್ಕೆ ಅವ್ರ ಹತ್ರ ಕೇಳ್ಕೊಳಕ್ ಬಂದಿರೋದು. ಮತ್ತೆ ನಮ್ ಬುದ್ಧಿಯವ್ರನ್ನ ಅಧ್ಯಕ್ಷ ಯಾಕೆ ಮಾಡಿಲ್ಲ? ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಈ ಸಮಿತಿಗೂ ಅಧ್ಯಕ್ಷರಾಗಿರ್ಬೇಕು ಅಂತ ಕಾನೂನ್ ಐತೆ. ಅದಕ್ಕೆ ನಮ್ಮ ಅವ್ವನೇ ಒಪ್ಕೊಂಬೇಕಾಯ್ತು. ಹ್ಞೂ ಕಂಡು ಬರ್ಮಣ್ಣ, ನಮ್ಮ ಹಳ್ಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಬುದ್ಧಿಯವ್ರಿಗೆ ಸಂದಾಗ ಗೊತ್ತೈತೆ. ಅವ್ರ ಆಶೀರ್ವಾದ ಇಲ್ಲದೆ ಈ ಹಳ್ಳಿಯಾಗೆ ಯಾವ ಕೆಲಸನೂ ನಡೆಯಾಕಿಲ್ಲ, ಅದು ನಿನಗೂ ಸಂದಾಗ ಗೊತ್ತೈತೆ. ಬುದ್ಧಿ, ತಾವು ಬಂದು ಗ್ರಾಮ ಶಿಕ್ಷಣ ಸಮಿತಿ ಸಭೆನ ನಡೆಸ್ಕೊಡ್ಬೇಕು ಅಂಬೋದೇ ನಮ್ಮ ಆಸೆ. ನೀವು ಬಂದು ಇಷ್ಟೊಂದು ಕೇಳ್ಕೊಂಡ್ಮೇಲೆ ನಾನು ಬರಕ್ಕಿಲ್ಲ ಅನ್ನಕಾಯ್ತದ? ಬರ್ತೀನಿ, ಹೋಗಿ. ಸರಿ ಕಣ್ಬು, ಬರ್ತೀವಿ ಬುದ್ಧಿ, ನಾವಿನ್ ನೋಡ್ತೀವಿ. ಆಯ್ತು, ಹೋಗಿ ಬನ್ನಿ. ಹಾ, ಸಾಕವ್ವ, ನಾನು ಬರ್ತೀನಿ ಬರ್ತೀನಿ ಬುದ್ಧಿ. ಏನ್ ಬುದ್ಧಿ, ಅವ್ರ ಕರೆದಕ್ಕೆಲ್ಲ ಹೊಂಟೋಗ್ಬಿಟ್ರೆ ನಿಮ್ ಬೆಳಗ್ಗೆ ಏನ್ ಉಳಿದು ಹೋಗ್ತೀನಿ? ಏಯ್, ಅವ್ರ ಅಷ್ಟೊಂದ್ ಮರ್ಯಾದೆ ಕೊಟ್ಟು ಕರಿತಿರುವಾಗ ನಾವು ಹೋಗದೇ ಇದ್ರೆ ನಾಳೆಯಿಂದ ಕರೆಯದೇ ಬಿಟ್ಬಿಡ್ತಾರೆ ಕಣ್ಣ. ಆಮೇಲೆ ನಮ್ದು ಕೈ ಏನಾಯ್ತದೆ? ನಿಮ್ ತಲೆಗೆ ಬುದ್ಧಿ ಇಲ್ಲ, ಬರೀ ಮಣ್ಣು ತುಂಬೈತೆ. ಹೋಗ್ ಕೆಲಸ ಮಾಡೋಗು. ಪಂಚಾಯತಿ ತೀರ್ಮಾನದ ಪ್ರಕಾರ ನಮ್ಮ ಗ್ರಾಮ ಶಿಕ್ಷಣ ಸಮಿತಿಗೆ ಇವ್ರುಗಳನ್ನ ನೇಮಕ ಮಾಡ್ಕೊಂಡೈತೆ. ಅಧ್ಯಕ್ಷರು ನಾನೇ, ನಮ್ಮ ಸಾಲಿ ಮೇಷ್ಟ್ರು ರಮೇಶಪ್ಪನವರು ಕಾರ್ಯದರ್ಶಿಗಳಾಗಿರ್ತಾರೆ. ಸಾಮಾನ್ಯ ವರ್ಗದಿಂದ ನಮ್ಮ ಬುದ್ಧಿಯವರು, ಹಿಂದುಳಿದ ವರ್ಗದಿಂದ ನಮ್ಮ ಮಾದೇವ, ಪಂಚಾಯತಿ ಮೆಂಬರು ಭರ್ಮಣ್ಣ, ಮಹಿಳಾ ಸಂಘದಿಂದ
ನಮ್ಮ ಸಾರದವ್ವ ಮತ್ತೆ ಸರ್ಸು. ಅಲ್ಪಸಂಖ್ಯಾತರಿಂದ ನಮ್ಮ ಪಾಸ ಅವರು ಸದಸ್ಯರಾಗಿದ್ದಾರೆ. ಈಗ ತಾಲೂಕು ಸಾಕ್ಷರತಾ ಸಮಿತಿ ಆದೇಶನ ನಮ್ಮ ಮೇಷ್ಟ್ರು ಹೇಳ್ತಾರೆ. ಹೇಳಿ. ಮಹನೀಯರೇ ಮತ್ತು ಮಹಿಳೆಯರೇ, ತಾಲೂಕು ಸಾಕ್ಷರತಾ ಸಮಿತಿಯ ಆದೇಶದಂತೆ ಗ್ರಾಮ ಶಿಕ್ಷಣ ಸಮಿತಿಗೆ ನನ್ನ ಕಾರ್ಯದರ್ಶಿಯನ್ನಾಗಿ ನೇಮಿಸಿರೋದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ. ತಾಲೂಕು ಸಾಕ್ಷರತಾ ಸಮಿತಿ ಆದೇಶದಂತೆ ಗ್ರಾಮ ಶಿಕ್ಷಣ ಸಮಿತಿನ ನಮ್ಮ ಚೇರ್ಮನ್ರು ನೇಮಕ ಮಾಡಿದ್ದಾರೆ. ಇವಾಗ ಗ್ರಾಮ ಶಿಕ್ಷಣ ಸಮಿತಿ ಅಂದ್ರೇನು, ಅದರ ಕೆಲಸಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಊರಲ್ಲಿ ಶಾಲೆಗಳೆಲ್ಲ ಚೆನ್ನಾಗಿ ನಡಿಬೇಕು, ಮಕ್ಕಳೆಲ್ಲ ಶಾಲೆಗೆ ಹೋಗಬೇಕು, ಶಾಲೆ ಬಿಟ್ಟು ಮಕ್ಕಳಿಗೆ ಕಲಿಯೋದರಲ್ಲಿ ಆಸಕ್ತಿ ಮೂಡಿಸ್ಬೇಕು, ಇವೆಲ್ಲ ಗ್ರಾಮ ಶಿಕ್ಷಣ ಸಮಿತಿಯ ವ್ಯಾಪ್ತಿಗೆ ಬರೋ ಮುಖ್ಯ ವಿಚಾರಗಳು. ಈಗ ನಮ್ಮ ಹಳ್ಳಿಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿರೋದು ತುಂಬಾ ಸಂತೋಷದ ವಿಷಯ. ಇದನ್ನ ಗುರುತಿಸಿ ತಾಲೂಕು ಶಿಕ್ಷಣ ಸಮಿತಿಯವರು ಸಾಕ್ಷರೋತ್ತರ ಕೇಂದ್ರ ಅಂದ್ರೆ ನಿರಂತರ ಶಿಕ್ಷಣ ಕೇಂದ್ರನ ನಮ್ಮ ಹಳ್ಳಿಲಿ ಪ್ರಾರಂಭಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರ ಉದ್ದೇಶ ಮುಂದುವರೆದ ಶಿಕ್ಷಣ ಅಂದ್ರೆ ಅಕ್ಷರ ಕಲಿದೇ ಇರೋರಿಗೆ ಅಕ್ಷರ ಕಲಿಸೋದು, ಶಾಲೆಗೆ ಹೋಗ್ತಾ ಇರೋ ಮಕ್ಕಳಿಗೆ ಕಲಿಯೋದ್ರ ಬಗ್ಗೆ ಆಸಕ್ತಿ ಮೂಡಿಸಿ ಶಾಲೆಗೆ ಸೇರಿಸೋ ವ್ಯವಸ್ಥೆ ಮಾಡೋದು, ಹಾಗೂ ಅಕ್ಷರ ಕಲ್ತಿರೋರಿಗೆ ತಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಹಳ್ಳಿಲಿ ಒಂದು ಗ್ರಂಥಾಲಯನ ಸ್ಥಾಪಿಸೋದು, ಗ್ರಂಥಾಲಯದಲ್ಲಿ ದೈನಂದಿನ ಪತ್ರಿಕೆಗಳನ್ನ ತರೋದು ಮುಖಾಂತರ ಈ ಜನರಿಗೆ ದೈನಂದಿನ ಆಗುಹೋಗುಗಳ ಬಗ್ಗೆ ಅರಿವು ನೀಡೋದು, ಇವೆಲ್ಲ ನಿರಂತರ ಶಿಕ್ಷಣ ಕೇಂದ್ರದ ಮುಖ್ಯ ಉದ್ದೇಶಗಳು. ಮುಂದೆ ಸರ್ಕಾರದ ಯೋಜನೆಗಳನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡೋದು, ಸಹಕಾರ ಸಂಘಗಳನ್ನ ಸ್ಥಾಪಿಸೋದು, ವೃತ್ತಿಪರ ಶಿಕ್ಷಣ ನೀಡೋದು, ಒಬ್ಬ ವ್ಯಕ್ತಿಯಲ್ಲಿರೋ ಕಲೆ ಮತ್ತು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸೋದು, ಹೀಗೆ ನಿರಂತರ ಶಿಕ್ಷಣ ಕೇಂದ್ರದ ಯೋಜನೆಗಳು ಹಲವಾರು. ಈ ಯೋಜನೆಗಳೆಲ್ಲ ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ ಇಬ್ರು ಪ್ರೇರಕರು ಬೇಕು. ನಮ್ ಸಾರದವ್ವ ಅವರೇ ಪ್ರೇರಕಿ ಆಗಿರ್ಬೇಕು ಅಂತ ನಮ್ ಎಲ್ಲರ ಆಸೆ. ಇಲ್ಲ, ಈ ಹಳ್ಳಿನಾಗೆ ಜನರಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸ್ತಾಳಂದ್ರೆ ಈ ಲಕ್ಷ್ಮವ್ವ, ಆದ್ರಿಂದ ಈ ಲಕ್ಷ್ಮವನೇ ಪ್ರೇರಕಿ ಆಗ್ಬೇಕು. ಆದ್ರೆ ಪ್ರೇರಕರಾಗಬೇಕು ಅನ್ನೋರು SSLC ವರೆಗೆ ಓದಿರ್ಬೇಕು ಅನ್ನೋ ನಿಬಂಧನೆ ಇದೆ. ಹಾಗಿದ್ರೆ ದೂಸರ ಮಾತೇ ಇಲ್ಲ, ನಮ್ಮ ಸಾರದವರೇ ಪ್ರೇರಕಿ ಆಗಿಬಿಡ್ಲಿ. ಸರಿ, ಇನ್ನೊಬ್ರು ಪ್ರೇರಕರಾಗ್ಬೇಕಲ್ಲ. ಹಂಗಾರೆ ನಮ್ಮ ಮೇಕಮನೆ ಮಾದೇವನಲ್ಲ, ಅವನೇ ಆಗ್ಲಿ. ದಿಟ್ಟ ದಿಟ್ಟ, ಕಾಲೇಜ್ ಓದ್ಕೊಂಡವನು ಮಾದೇವ. ಒಕ್ಕ ಮಾದೇವ, ನಂಗೆ ಇದೆಲ್ಲ ಬೇಡ. ನಿನಗ್ ಬೇಡ ಅಂದ್ರೆ ನಮಗೆ ಬೇಕು ಮಾದೇವ. ಸುಮ್ ಒಪ್ಕೊಳಪ್ಪ, ನೀನು ಒಪ್ಕೊಳ್ಳ ಮಾದೇವ. ನೀವು ತಿಳಿಪ್ಪ ತಗಣ ಒಪ್ಪ ಮಾದೇವ. ಸರಿ ಸರಿ, ನೀವೆಲ್ಲ ಹೇಳ್ತಿದ್ದೀರಿ ಅಂತ ನಾವು ಒಪ್ಕೋತೀನಿ. ಸರಿ ಸರಿ, ಒಪ್ಕೊಂಡ್ರೆ ಮಾತ್ರ ಸಾಲದು, ಕೆಲಸನ ಶ್ರದ್ಧೆಯಿಂದ ಮಾಡ್ಬೇಕು. ಅದೇನ್ ಮಾಡ್ಬೇಕು ಅಂತ ಹೇಳಿ, ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡಿ, ಅದಕ್ಕೆ ಬೇಕಾದ ತರಬೇತಿನ ತಾಲೂಕು ಸಾಕ್ಷರತಾ ಸಮಿತಿಯವರು ಕೊಡಿಸ್ತಾರೆ. ಆದ್ರೆ ಅವ್ರು ನಡೆಸೋ ಒಂದ್ ವಾರದ ಶಿಬಿರಕ್ಕೆ ನೀವು ಹೋಗ್ಬೇಕಾಗತ್ತೆ. ಒಂದ್ ವಾರ ಹಳ್ಳಿಯಿಂದ ದೂರ ಇರ್ಬೇಕಾ? ಬೇಡ ಮಗ. ನೀ ಸುಮ್ಕಿರಪ್ಪ, ಇದೊಂದು ಒಳ್ಳೆ ಕೆಲ್ಸ, ಸಿಕ್ಕಿರೋ ಅವಕಾಶನ ಬೇಡ ಅನ್ಬೇಡ. ಸರಿ, ಈಗೊಂದು ಮುಖ್ಯವಾದ ಸಮಸ್ಯೆ, ಈ ನಿರಂತರ ಶಿಕ್ಷಣ ಕೇಂದ್ರನ ಎಲ್ಲಿ ಪ್ರಾರಂಭಿಸೋದು? ನಮ್ಮ ದೇವಸ್ಥಾನ ಜಗಿ ಮೇಲೆ ಶುರು ಮಾಡ್ಬೋದಲ್ಲ. ಬೇಡ, ನಮ್ಮ ಇಷ್ಟಕ್ಕೆ ಮಾಡೋಣ. ಎಲ್ಲರೂ ಬರೋ ಜಾಗದಲ್ಲಿ ಅಂದ್ರೆ ಹಳ್ಳಿಯ ಮಧ್ಯಭಾಗದಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಅದ್ಕೇನಂತೆ, ಈ ಪಂಚಾಯತಿ ಪಕ್ಕಗೆ ನಮ್ ಕಟ್ಟಡ ಆಯ್ತಲ್ಲ, ಅಲ್ಲೇ ಶುರು ಮಾಡ್ಕೊಳ್ಳಿ ಅಲ್ವೇನಪ್ಪಯ್ಯ? ಶಾರದಾ, ನೀ ಸುಮ್ಕಿರಪ್ಪ, ಅಲ್ಲೇ ಶುರು ಮಾಡ್ಕೊಳ್ಳೋಣ. ಸರಿ ಸರಿ, ಪ್ರೇರಕರ ತರಬೇತಿ ಎಲ್ಲ ಮುಗಿದ ನಂತರ ನಿರ್ಧಾರ ಮಾಡಿ ನಿರಂತರ ಶಿಕ್ಷಣ ಕೇಂದ್ರನ ಪ್ರಾರಂಭಿಸೋಣ. ನಮ್ಮ ಈ ನಿರಂತರ ಕೇಂದ್ರಕ್ಕೆ ಕಟ್ಟಡ ಕೊಟ್ಟು ಸಹಾಯ ಮಾಡಿರೋ ನಮ್ಮ ಸಾಹುಕಾರರ ಕೈಯಿಂದನೇ ಈ ನಿರಂತರ ಕೇಂದ್ರ ಉದ್ಘಾಟನೆ ಆಗಿನ್ನೋದು ನಮ್ಮೆಲ್ಲರ ಆಸೆ. ಸಂಜೆ ಸ್ಕೂಲ್ ಮನೆ ತಾವ
ನಮ್ಮೂರ್ನಲ್ಲಿ ಅಕ್ಷರ ಕೇಂದ್ರದ ಉದ್ಘಾಟನೆ ಐತೆ, ಎಲ್ಲ ಬನ್ರಪ್ಪ. ಕೇಳಿ, ನಮ್ಮೂರ್ನಾಗ ಇವತ್ ಸಂಜೆ ಅಕ್ಷರ ಕೇಂದ್ರದ ಉದ್ಘಾಟನೆ ಐತೆ, ಸ್ಕೂಲ್ ಮನೆ ತಾವಕ್ಕೆ ಎಲ್ಲ ಬನ್ರಪ್ಪ. ಕೇಳ್ರಪ್ಪ ಕೇಳಿ, ಕೇಳ್ರವೋ ಕೇಳಿ, ನಮ್ಮೂರ್ನಾಗೆ ಇವತ್ ಸಂಜೆ ಸ್ಕೂಲ್ ಮನೆ ತಾವ ಅಕ್ಷರದ ಕೇಂದ್ರ ಉದ್ಘಾಟನೆ ಐತೆ, ಎಲ್ಲ ಬನ್ರಪ್ಪ. ನಮ್ಮೂರ್ನಾಗೆ ಇವತ್ ಸಂಜೆ ಸ್ಕೂಲ್ ಮನೆ ತವ ಅಕ್ಷರ ಕೇಂದ್ರ ಉದ್ಘಾಟನೆ ಐತೆ, ಎಲ್ಲ ಬನ್ರಪ್ಪ. ಏನು ಇಲ್ಲ ಬಿಡು ಪೋಸ್ಟ್ ಅಣ್ಣ. ಅಲ್ಲವಾ, ಇವತ್ತು ಕಲಿಕಾ ಕೇಂದ್ರದ ಉದ್ಘಾಟನೆ ಐತೆ, ನಿನ್ನ ಮನಸ್ಸಿನ ಆಸೆ ಈಡೇರ್ತೈತೆ. ನೀನ್ ನೋಡಿದ್ರೆ ಹಿಂಗೆ ನಿರಂತರ ಕಲಿಕಾ ಕೇಂದ್ರ ನಮ್ಮಳ್ಳಿನಾಗೆ ಇರ್ಬೇಕು ಅಂತ ಆಟ ಮಾಡಿ ಹಾಕಿಸ್ಕೊಂಡು ಇವಾಗ ನಮ್ ಕೈಲಿ ಅದನ್ನ ನಡ್ಸಕ್ ಆಯ್ತದೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ಹಿಂಗ್ ಈ ಸಂಶಯ ಬರೋದಕ್ಕೆ ಕಾರಣ ಆದ್ರೂ ಏನವ್ವಾ? ಇನ್ನೇನ್ ಪೋಸ್ಟ್ ಅಣ್ಣ, ದಿನೇ ದಿನೇ ನಮ್ ಕಲಿಕಾ ಕೇಂದ್ರಕ್ಕೆ ಕಲ್ತ್ಕೊಳಕ್ ಬರೋರ್ ಸಂಖ್ಯೆ ಎಷ್ಟೊಂದ್ ಕಡಿಮೆ ಆಗ್ತಾ ಇತ್ತೆ ಗೊತ್ತಾ? ಇನ್ನೇನ್ ಮಾಡೋದು? ಅಷ್ಟೇನಾ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಭಯ ಪಡೋದನ್ ಬಿಟ್ಟು ಇದನ್ ಹೆಂಗ್ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕವ್ವ. ನಾನು ಯೋಚನೆ ಮಾಡಿವ್ನಿ, ಅದಷ್ಟೊಂದ್ ಸುಲಭ ಅಲ್ಲ. ನಾವ್ ಎಷ್ಟ್ ಕೇಳ್ಕೊಂಡ್ರು ನಮ್ ಕಲಿಕಾ ಕೇಂದ್ರಕ್ಕೆ ಜನ ಬತ್ತಾನೆ ಇಲ್ಲ, ಹಿಂದೇಟ್ ಹಾಕ್ತಾವ್ರೆ. ನಂಗ್ ಯಾಕೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಹಂಗ ಹಿಂಗ್ ಯಾಕೆ ಆಯ್ತದೆ ಅಂತ ನಿನ್ಗ ಅರ್ಥ ಆಗೋದಕ್ಕೆ ಹಿಂದ್ ನಡೆದು ಒಂದ್ ಘಟನೆ ಹೇಳ್ತೀನಿ. ಮೈಸೂರು ಮಹಾರಾಜ ಇರ್ತಾವ ಮಿರ್ಜಾ ಇಸ್ಮಾಯಿಲ್ ಅಂತ ಒಬ್ರು ದಿವಾನ್ರಿ ಇದ್ರು. ನಿನ್ಗೆ ಈಗ ನಿಧಾನಿಸೋದ ಗೊತ್ತಾಯ್ತಲ್ಲ, ಇದು ಅದ್ ಕಟ್ಟಕ್ ಮೊದಲು ನಡೆದ ಘಟನೆ. ಅದ್ರ ಎದುರಿಗೊಂದು ಹೈಕೋರ್ಟ್ ಐತೆ, ಇದ್ರ ಮಧ್ಯ ಓಡಾಡೋರ್ಗೆ ಸಣ್ಣ ಕಾಣ್ಲಿ ಅನ್ಬಿಟ್ಟು ಒಂದು ತೋಟ ಮಾಡಿಸಿದ್ರು. ಆ ತೋಟದ ಪಕ್ಕ ಒಂದು ರಸ್ತೆನು ಮಾಡಿಸಿದ್ರು. ಆದ್ರೆ ಜನ ತೋಟದಾಗೆ ಓಡಾಡಕ್ ಶುರು ಮಾಡಿದ್ರು. ದಿವಾನ್ರು ಯಾಕೆ ಹಿಂಗ್ ಮಾಡ್ತಾರೆ ಅನ್ಬಿಟ್ಟು ಅಲ್ಲಿಗೊಂದು ದೊಡ್ಡ ಬೇಲಿ ಕಟ್ಟಿಸಿದ್ರು. ಆದ್ರೂ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಜನ ಆ ಬೇಲಿ ದಾಟ್ಕೊಂಡು ಮತ್ತೆ ತೋಟದಾಗೆ ಓಡಾಡಕ್ಕೆ ಶುರು ಮಾಡಿದ್ರು. ದಿವಾನ್ರಿಗೆ ಸೀಟ್ ಬಂತು. ಈ ಜನಕ್ ಬುದ್ಧಿ ಇಲ್ಲ ಅಂತ ಅಲ್ಲಿಗೊಂದು ದೊಡ್ಡ ಬೋರ್ಡ್ ಹಾಕ್ಸಿದ್ರು, ಈ ತೋಟದಾಗೆ ಯಾರು ಓಡಾಡಬಾರ್ದು ಅಂತ. ಅದರಿಂದನು ಪ್ರಯೋಜನ ಆಗಲಿ, ಮತ್ತೆ ಜನ ಆ ತೋಟದಾಗೆ ಓಡಾಡ್ತಾ ಇದ್ರು. ಆಗ ದಿವಾನ್ರು ಅಲ್ಲೊಬ್ಬ ಜವಾನನ್ನ ನೇಮಿಸಿದ್ರು. ಜನನ್ನ ಜವಾನ ಕಾಯಕಾಗದ ಏಟೋ ತೂತ ಕಾಯ್ತಾನೆ. ಜನ ಜವಾನನ್ ಮಾತು ಕೇಳಲಿಲ್ಲ, ಅವನ್ ಕಣ್ ತಪ್ಸಿ ಓಡಾಡಕ್ ಶುರು ಮಾಡಿದ್ರು. ಇದು ಯಾಕೆ ಹಿಂಗಾಯ್ತು ಅಂತ ದಿವಾನ್ರು ಯೋಚನೆ ಮಾಡ್ತಾ ಇದ್ರು. ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಆ ಒಲಿತು, ಬುದ್ಧಿ ಹಿಡಿಯಿರೋದು ಜನಕ್ಕಲ್ಲ ನನಗೆ ಅಂತ. ಅದ್ ಹೆಂಗಾಯ್ತದೆ, ಆ ಜನಕ್ಕೆ ಬುದ್ಧಿ ಇಲ್ಲ, ತೆಪ್ಪು ದಿವಾನ್ರದ್ ಹೆಂಗಾಯ್ತದಣ್ಣ? ಅಲ್ಲೇ ಇರೋದು. ದಿವಾನ್ರು ಎಲ್ಲಿ ತಪ್ಪಿದ್ರು ಅಂದ್ರೆ, ಎಲ್ಲಿ ತೋಟ ಇರ್ಬೇಕು ಅಲ್ಲಿ ರಸ್ತೆ ಮಾಡಿದ್ರು, ಎಲ್ಲಿ ರಸ್ತೆ ಇರ್ಬೇಕು ಅಲ್ಲಿ ತೋಟ ಮಾಡಿದ್ರು. ಜನಕ್ಕೆ ಯಾವ್ದು ಅನುಕೂಲ ಯಾವ್ದು ಸರಾಗ ಅನ್ನೋದು ಯೋಚನೆ ಮಾಡಿದ್ರೆ ಹಿಂಗ ಆಯ್ತಾ ಇರ್ಲಿಲ್ಲ. ಈಗ ನಮ್ಮ ಹಳ್ಳಿಲ ಆಗಿರೋದು ಇದೆಯಾ ಅಲ್ಕಂಡ್ ಪೋಸ್ಟ್ ಅಣ್ಣ,
ದೀವನ್ರು ತೆಪ್ಪ ಮಾಡಿರೋದಕ್ಕೂ ನಮ್ ಕಲಿಕೆ ಕೇಂದ್ರದ ಕಷ್ಟಗಳಿಗೂ ಏನ್ ಸಂಬಂಧ? ಸಂಬಂಧ ಐತವ್ವ. ನಾವ್ ಏನೇ ಬದಲಾವಣೆ ಮಾಡಿದ್ರು ಅದು ಜನರ ದಾರಿಯಾಗಿಯೇ ಇರಬೇಕು. ಇಲ್ಲಾಂದ್ರೆ ಅವರು ಯಾರು ಕಲಿಯಕ್ಕಿಲ್ಲ. ಈಗ ಕಲ್ತವ್ರ ಗೋಳೆ ಗೊತ್ತಲ್ಲ ನಮಗೆ. ನಮ್ಮ ಕಲಿಕೆ ಎಲ್ಲ ಜನರ ಕಸಬಿಗೆ, ಅವರ ಕಷ್ಟಕ್ಕೆ, ಅವ್ರ ಸುಖಕ್ಕೆ, ಅವರ ಸಮಯಕ್ಕೆ, ಅವ್ರ ಕೆಲ್ಸಕ್ಕೆ ಹೊಂದ್ಕೊಳ್ಳೋ ಶಿಕ್ಷಣನ ನಾವು ಕೊಡಬೇಕು. ಅಕ್ಷರದಿಂದ ಅವ್ರ ಕಸಬಿಗೆ, ಅವ್ರ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಜನ ಖಂಡಿತ ಬಂದೇ ಬರ್ತಾರವ್ವ. ಇಲ್ಲ ಅಂದ್ರೆ ನಮ್ಮ ಪ್ರಯತ್ನ ಎಲ್ಲ ಆ ದಿವಾನ್ರು ದಾರಿ ಮಾಡ್ದಂಗೆ ನಮ್ ದಾರಿ ಬೇರೆ, ಅವ್ರ ದಾರಿ ಬೇರೆ ಆಗುತ್ತೆ. ಸರಿಯಾಗಿ ಹೇಳ್ದೆ ಪೋಸ್ಟಣ್ಣ. ಇಷ್ಟ ದಿನ ನಾವ್ ಏನ್ ತೆಪ್ಪ ಮಾಡ್ತಿದ್ದು ಅಂತ ನನ್ಗೆ ಇವಾಗ ಗೊತ್ತಾಯ್ತು ನೋಡು. ಹೀರೆಕಾಯಿ ಹಾಕ್ಬಿಟ್ಟು ಸೋರೆಕಾಯಿ ಬೆಳೆಯಕಾಯ್ತದ? ಹಂಗಂದ್ರೆ ಇಷ್ಟ ದಿನ ನಾವು ಮಾಡಿದ್ದೆಲ್ಲ ಆಟೆಯ ಒಳನಾಗೆ ಹುಣ್ಸೆ ಹಣ್ಣು ತೇದಂಗೆ ಇನ್ಮೇಲೆ ಎಲ್ಲ ಹೊಸ್ದಾಗಿ ಶುರು ಹಚ್ಕೊಬೇಕು. ಹೌದವ್ವ, ನೀನ್ ಸರಿಯಾಗಿ ಹೇಳಿದ್ದೆ. ಆದ್ರೆ ಒಂದು ಮಾತು ಮಾತ್ರ ನೆಪ್ಪಿಟ್ಕೊ, ಬಾವಿ ತೋಡದೆ ನೀರ್ ಸಿಗಕ್ಕಿಲ್ಲ, ಪ್ರಯತ್ನ ಪಡೆದೆ ಪ್ರತಿಫಲ ಸಿಗಕ್ಕಿಲ್ಲ. ಪ್ರಯತ್ನ ಮಾಡೋದು ನಮ್ ಕರ್ತವ್ಯ, ಫಲ ಸಿಕ್ಕೇ ಸಿಗತ್ತವ್ವ. ಅಷ್ಟಣ್ಣ, ನೀನ್ ತಾವ್ ಮಾತಾಡದ್ಮೇಲೆ ಒಸಿ ಮನ್ಸಿಗೆ ಸಮಾಧಾನ ಆಯ್ತು ನೋಡು. ಅಂದಂಗೆ ಮಾತನಾಗ್ ಮರ್ತೇ ಬಿಟ್ಟಿದ್ದೆ, ಇವತ್ತು ಸಂಜೆನಾಗೆ ನಿರಂತರ ಶಿಕ್ಷಣ ಕಲಿಕಾ ಕೇಂದ್ರದ ಉದ್ಘಾಟನೆ ಐತೆ. ನೀವು ಬಂದೇ ಬರ್ಬೇಕು, ತಪ್ಪದೆಯ ಬರ್ತೀನವ್ವ, ಖಂಡಿತ ಬರ್ತೀನಿ. ಈಗ ನೀ ಮನೆಗೆ ಹೋಗವ. ಸೇರಿಕೊಂಡು ನೀವು ನೀವೇ ಓದು ಬರಹ ಕಲ್ತಿರೋದು ಬಹಳ ಸಂತೋಷದ ವಿಷಯ. ಒಂದು ಹಳ್ಳಿಯ ಅಭಿವೃದ್ಧಿ ಅಂತಂದ್ರೆ ಆ ಊರಿಗೆ ಬಸ್ ಬರುವುದು, ವಿದ್ಯುತ್ ಅನ್ನ ತರುವುದು ಅಥವಾ ರಸ್ತೆ ಮಾಡೋದು, ಇಷ್ಟು ನಮ್ಮ ಸಾಮಾನ್ಯರ ನಂಬಿಕೆ. ಪ್ರಗತಿ ನಮ್ಮ ಕಾರ್ಯಕ್ರಮಗಳಿಂದ ಆಗಬೇಕು, ಪ್ರಗತಿ ನಮ್ಮ ಯೋಜನೆಯಿಂದ ಆಗಬೇಕು. ನೀವೀಗ ನಿರಂತರ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ್ದೀರಾ. ಅಕ್ಷರ ಕಲಿಕೆ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಜನರಿಗೆ ನೀಡಬೇಕು. ಅಷ್ಟೇ ಅಲ್ಲದೆ ಅದರ ಸೌಲಭ್ಯಗಳು ಜನರಿಗೆ ತಲುಪುವಂತೆ ಮಾಡೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಕಾರ್ಯದಲ್ಲಿ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡಬೇಕು. ನಿರಂತರ ಶಿಕ್ಷಣ ಕೇಂದ್ರದ ಕಾರ್ಯವ್ಯಾಪ್ತಿಗೆ ಮಿತಿಯೇ ಇಲ್ಲ. ನಿಮ್ಮ ಸಂಸ್ಥೆಯು ಹಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಕವಾಗಲಿ ಎಂಬುದು ನನ್ನ ಹಾರೈಕೆ. ನಮ್ಮ ನಿರಂತರ ಶಿಕ್ಷಣ ಕಲಿಕಾ ಕೇಂದ್ರದ ಕಾರ್ಯದರ್ಶಿಗಳಾದ ರಮೇಶಪ್ಪನವರು ವಂದನಾರ್ಥೆ ಮಾಡಿದ್ದಾರೆ. ಮಹಿಳೆಯರೇ ಮತ್ತು ಮಹನೀಯರೇ, ನಿರಂತರ ಶಿಕ್ಷಣ ಕೇಂದ್ರ ಇಡೀ ಜಿಲ್ಲೆಗೆ ಒಂದು ಮಾದರಿ ಆಗ್ಬೇಕು, ಅದಕ್ಕೆ ನಾವೆಲ್ಲ ಶ್ರಮ ಪಟ್ಟು ದುಡಿಬೇಕು. ನಿರಂತರ ಶಿಕ್ಷಣ ಕೇಂದ್ರನ ಇವತ್ತು ಉದ್ಘಾಟನೆ ಮಾಡಿರೋ ಶ್ರೀಮಾನ್ ಸದಾಶಿವನವರಿಗೆ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ. ಈ ನಿರಂತರ ಶಿಕ್ಷಣ ಕೇಂದ್ರ ಇಲ್ಲಿ ಸ್ಥಾಪಿತಗೊಳ್ಳಕ್ಕೆ ಕಟ್ಟಡದ ವ್ಯವಸ್ಥೆ ಮಾಡಿಕೊಟ್ಟರು ಶ್ರೀಮಾನ್ ವೀರಭದ್ರಪ್ಪನವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ. ಈ ನಿರಂತರ ಶಿಕ್ಷಣ ಕೇಂದ್ರ ಅರಿವಿನ ಆಂದೋಲನಕ್ಕೆ ನಾಂದಿಯಾಗಲಿ ಅಂತ ಈ ಮೂಲಕ ನಾನು ಹಾರೈಸಿದೆ. ಪಂಚಾಯತಿ ಆಫೀಸ್ನಾಗೆ ಹಸಿರು ಕಾರ್ಡ್ಗೆ ಅರ್ಜಿ ಕೊಡ್ತಾರೆ, ಇನ್ ಎರಡ್ ದಿನ ಒಳಗಡೆ ತಗಬೇಕು. ಬ್ಯಾಗ್ ಮಾಡ್ಬೇಕು ಅಂದ್ರೆ ಆಫೀಸ್ನಾಗ ಲಂಚ ಕೇಳ್ತಾರೋ ಏನೋ. ಹಂಗೇನಿಲ್ಲ, ಪಂಚಾಯತಿ ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟು ಕೊಟ್ಟ ಅರ್ಜಿಗೆ ಅವ್ರ ತವ ಚೀಟಿ ಇಸ್ಕೋ. ನೀನ್ ಹಸಿರು ಕಾರ್ಡ್ ವ್ಯಾಪ್ತಿಗೆ ಬರೋದ್ರಿಂದ ಅವ್ರು ನಿನ್ ಕೊಡ್ಲೇಬೇಕು, ಇದಕ್ಕೆ ಲಂಚ ಕೊಡ್ಬೇಕಾಗಿಲ್ಲ. ಆದ್ರೂ ನಾವ್ ಬಡವ್ರು, ನಮ್ ಮಾತಿ ಬೆಲೆ ಕೊಡ್ತಾರೋ ಇಲ್ವಾ? ಕೊಡ್ಲೇಬೇಕು. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಚೇರ್ಮನ್ರು ಸಾಕು ಅಂತ ಹೇಳೋಣ, ಅವ್ರು ಮಾಡಿಸ್ಕೊಡ್ತಾರೆ. ಒಂದ್ ಹೇಳ ತಿಮ್ಮಣ್ಣ,
ಇಷ್ಟ ದಿನ ನಾವೆಲ್ಲ ಒಬ್ಬಂಟಿಗ್ರು, ಈಗ ಹಂಗಲ್ಲ. ಸರಿಯಾಗಿ ಹೇಳಿದೆ ಮಧುವಣ್ಣ. ಅಂತೂ ನಿರಂತರ ಶಿಕ್ಷಣ ಕೇಂದ್ರ ಬಂದು ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಈಗ ವಿಶ್ವಾಸ ಬರ್ತಾ ಇತ್ತು ನನಗೆ. ತಿಮ್ಮಣ್ಣ, ಈ ಪುಸ್ತಕ ಓದು. ನಾನು ಇನ್ನು ಈ ಪುಸ್ತಕಗಳನ್ನ ಬೇರೆ ಬೇರೆ ಮನೆಗಳು ಕೊಡ್ಬೇಕು. ನಾನೇನ್ ಬರ್ಲ? ಆಯ್ತಾ, ಇವತ್ತೇ ಹೋಗಿ ಪಂಚಾಯತಿ ಆಫೀಸಲ್ಲಿ ಅರ್ಜಿ ತಗೋ. ಆಯ್ತಾ. ನೋಡ್ ಪೋಸ್ಟ್ ಅಣ್ಣ, ಯಾವ ಪಾಟಿ ಏಟ್ ಬಿದ್ದೈತೆ? ಮೂಳಗೆ ಏಟ್ ಬಿದ್ದಿದೆ ಅಂತ ಕಾಣುತ್ತೆ. ಮೊದ್ಲು ಇವ್ನ ಆಸ್ಪತ್ರೆಗೆ ಸೇರಿಸಿ. ಆಸ್ಪತ್ರೆ ಕರ್ಕೊಂಡೋಗಕ್ಕೆ ಅಂತ ಗಾಡಿನ ಬರಿಯೇಳಿವ್ನಿ. ಆದ್ರೆ ದುಡ್ಡಿಂದೆ ಯೋಚನೆ, ಏಟಾಗ್ಬೋದು ಇಟ್ಟಕ್ಕೆಲ್ಲ. ಹಣದ ಬಗ್ಗೆ ಆಮೇಲೆ ಯೋಚನೆ ಮಾಡಿ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಆಸ್ಪತ್ರೆ ಕರ್ಕೊಂಡು ಹೋಗೋಣಂತೆ. ಆದ್ರೆ ಅಣ್ಣಕ್ ಏನ್ ಮಾಡೋದು? ಸೌಕರ್ಯ ಏನಂತವ್ರೆ? ಅವ್ರನ್ನ ಕರಿಯಕ್ ಹೋಗವ್ರೆ, ಇನ್ನೇನ್ ಬಂದ್ರು ಬರ್ಬೋದು. ಏನಾಯ್ತು ನೋಡಿ ಬುದ್ಧಿ, ಹೆಂಗ್ ಏಟ್ ಬುದ್ದದೆ? ಸಿಕ್ಕಾಬಟ್ಟೆ ಮೈ ಮೇಲೆ ಜ್ಞಾನ ಇಲ್ದೆ ಕುಡಿದ್ರೆ ಹಿಂಗೆ ಆಗೋದು. ಮತ್ತೆ ಮೈ ಮೇಲೆ ಜ್ಞಾನ ಇಟ್ಕೊಂಡು ಕೆಲಸ ಮಾಡ್ಬೇಕು. ಸೌಕರ್ಯ ನೀವ್ ಅನ್ಕೊಂಡಿರಂಗೆ ಏನ್ ಆಗಿರೋದಲ್ಲ. ಕೆಲ್ಸ ಮಾಡೋವಾಗ ಕಲ್ಲು ಕಾಲ್ ಮೇಲೆ ಬುದ್ಬಿಟ್ಟೈತೆ, ಅದಕ್ಕೆ ಏನ್ ಮಾಡಕ್ಕಾಯ್ತದೆ? ಇವಾಗ ಅದ್ ಯಾಕ ಹಿಂಗಾಯ್ತು, ಏನಾಯ್ತು ಅಂತ ಯೋಚನೆ ಮಾಡೋದಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇದಕ್ಕೆಲ್ಲ ಯಾಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು? ನಮ್ ಮಂತ್ರವಾದಿ ಮಾಚೆನ್ ಕೈಗೆ ಒಂದ್ ಕಟ್ ಹಾಕ್ಸಿದ್ರೆ ಆಯ್ತು.